ವಿಲಿಯಂನ ಬಳಿ ಇಪ್ಪತ್ತಾರು ಲೀಟರ್ ಹಿಡಿಯುವ ಗಾಜಿನ ಟ್ಯಾಂಕ್ ಇದೆ ಅವರು ಒಂದೇ ಗಾತ್ರದ ಕೆಲವು ಗೋಲಿಗಳನ್ನು ಅದರಲ್ಲಿ ಹಾಕಲು ಬಯಸುತ್ತಾರೆ ನಂತರ ಅದು ಸಂಪೂರ್ಣವಾಗಿ ತುಂಬುವವರೆಗೆ ಗಾಜಿನ ಟ್ಯಾಂಕನ್ನು ನೀರಿನಿಂದ ತುಂಬಲು ಬಯಸುತ್ತಾರೆ ಅವರು ಎಂಬತ್ತೈದು ಗೋಲಿಗಳನ್ನು ಬಳಸಿದರೆ ಇಪ್ಪತ್ತು ಪಾಯಿಂಟ್ ಒಂಬತ್ತು ಲೀಟರ್ ನೀರನ್ನು ಸೇರಿಸಬೇಕಾಗುತ್ತದೆ ಹಾಗಾದರೆ ಪ್ರತಿ ಗೋಲಿಯ ಗಾತ್ರ ಏನು ವಿಲಿಯಂ ಇನ್ನೂರು ಗೋಲಿಗಳನ್ನು ಬಳಸಿದರೆ ಎಷ್ಟು ನೀರು ಅಗತ್ಯವಿದೆ ಈ ಒಂದು ಲೆಕ್ಕದಲ್ಲಿ ವಿಲಿಯಂ ಬಳಿ ಇಪ್ಪತ್ತ ಲಾ ಆರು ಲೀಟರ್ ಹಿಡಿಯುವಂತಹ ಒಂದು ಗಾಜಿನ ಟ್ಯಾಂಕ್ ಇದೆ ಆ ಗಾಜಿನ ಟ್ಯಾಂಕ್ ಒಳಗೆ ಅವರು ಸ್ವಲ್ಪ ಒಂದಷ್ಟು ಗೋಲಿಗಳನ್ನು ಹಾಕೋದಕ್ಕೆ ಬಯಸ್ತಾರೆ ಆ ಗೋಲಿಗಳನ್ನು ಹಾಕಿದ ನಂತರ ಉಳಿದ ಜಾಗವನ್ನು ನೀರಿನಿಂದ ತುಂಬಬೇಕು ಹೇಳಿ ಬಯಸ್ತಾರೆ ಅವರು ಎಂಬತ್ತೈದು ಗೋಲಿಗಳನ್ನು ಬಳಸಿದ್ರೆ ಇನ್ನು ಉಳಿದ ಜಾಗ ಟ್ಯಾಂಕ್ನಲ್ಲಿ ಉಳಿದಂತಹ ಒಂದು ಜಾಗವನ್ನ ಇಪ್ಪತ್ತು ಪಾಯಿಂಟ್ ಒಂಬತ್ತು ಲೀಟರ್ ನೀರನ್ನು ಬಳಸಿ ತುಂಬಬೇಕಾಗತ್ತೆ ಆದರೆ ಅವರು ಇನ್ನೂರು ಗೋಲಿಗಳನ್ನು ಬಳಸಿದರೆ ಎಷ್ಟು ನೀರಿನ ಅಗತ್ಯವಿದೆ ಪ್ರತಿ ಗೋಲಿಯ ಗಾತ್ರ ಎಷ್ಟು ಈ ಎರಡೂ ಪ್ರಶ್ನೆಗೆ ಉತ್ತರ ನಮಗೆ ಬೇಕಾಗಿದೆ ಅದಕ್ಕಾಗಿ ನಾವು ಈ ಲೆಕ್ಕವನ್ನ ಈ ರೀತಿ ನೋಡೋಣ ಈಗ ಈ ವ್ಯಾಲ್ಯೂಮ್ ಆಫ್ ಟ್ಯಾಂಕ್ ಅಂತ ಏನು ಹೇಳ್ತೀವಿ ಗಾಜಿನ ತೊಟ್ಟಿಯ ಗಾತ್ರ ಒಟ್ಟು ಏನಾಗಿರುತ್ತೆ ಅಂತ ನೋಡೋದಾದರೆ ವಾಲ್ಯೂಮ್ ಆಫ್ ಟ್ಯಾಂಕ್ನ ವಿ ಟಿ ಅಂತ ತೆಗೆದುಕೊಳ್ತೀನಿ ಇದು ವಾಲ್ಯೂಮ್ ಆಫ್ ಮಾರ್ಬಲ್ ಗೋಲಿಗಳ ಬಳಸಿರುವಂತಹ ಎಲ್ಲ ಗೋಲಿಗಳ ಗಾತ್ರ ಪ್ಲಸ್ ವಾಲ್ಯೂಮ್ ಆಫ್ ವಾಟರ್ ನೀರನ್ನು ಎಷ್ಟು ತುಂಬಿರ್ತೀವೋ ಅದರ ಗಾತ್ರ ಇವೆರಡನ್ನ ಕೂಡಿದ್ರೆ ಅದು ವಾಲ್ಯೂಮ್ ಆಫ್ ಟ್ಯಾಂಕ್ ಅಂದರೆ ಗಾಜಿನ ತೊಟ್ಟಿಯ ಗಾತ್ರವನ್ನು ತಿಳಿಸುತ್ತೆ ಈಗ ಈ ಗಾಜಿನ ತೊಟ್ಟಿಯ ಗಾತ್ರ ಎಷ್ಟಿದೆ ಅಂತ ಹೇಳೋದಾದ್ರೆ ಇಪ್ಪತ್ತಾರು ಇದೆ ಇನ್ನು ಒಂದನೇ ಗಾತ್ರದ ಮಾರ್ಬಲ್ ಬಳಸೋದ್ರಿಂದ ಆ ಪ್ರತಿಯೊಂದು ಗಾತ್ರದ ಮಾರ್ಬಲ್ ಇಂಟು ಎಷ್ಟು ಗೋಲಿಗಳನ್ನು ಬಳಸ್ತೇವೆ ಅನ್ನೋದು ಈ ಬಳಸಿದ ಗೋಲಿಗಳ ಗಾತ್ರ ಆಗುತ್ತೆ ಇಲ್ಲಿ ಮೊದಲಿಗೆ ಎಂಬತ್ತೈದು ಗೋಲಿಗಳನ್ನು ವಿಲಿಯಂ ಬಳಸ್ತಾ ಇದ್ದಾನೆ ಎಂಬತ್ತೈದು ಇಂಟು ಪ್ರತಿ ಗೋಲಿಯ ಗಾತ್ರ ಪ್ರತಿ ಗೋಲಿಯ ಗಾತ್ರ ಆಗಿದೆ ಅದಕ್ಕೆ ನಾವೀಗ ಅವನು ಬಳಸಿದಂತಹ ನೀರನ್ನು ಈ ಮಾರ್ಬಲ್ ಬಳಸಿದ ನಂತರ ಗೋಲಿ ಬಳಸಿದ ನಂತರ ಉಳಿದ ಜಾಗವನ್ನು ನೀರಿನಿಂದ ತುಂಬಿರ್ತಾನಲ್ಲ ಆ ನೀರಿನ ಗಾತ್ರ ಎಷ್ಟು ಅಂತ ನೋಡಿದ್ರೆ ಇಪ್ಪತ್ತು ಪಾಯಿಂಟ್ ಒಂಬತ್ತು ಆಗಿದೆ ಇಪ್ಪತ್ತು ಬಿಂದು ಒಂಬತ್ತು ಆಗಿದೆ ಈ ಪ್ರತಿ ಗೋಲಿಯ ಗಾತ್ರ ನಮಗೆ ತಿಳಿದಲ್ದಲೇ ಇರೋದ್ರಿಂದ ಅದನ್ನು ನಾವು ಒಂದು ವೇರಿಯಬಲ್ ಇಲ್ಲಿ ಹೇಳೋದಾಯಿತು ಅಂತ ಹೇಳಿದ್ರೆ ನಾವು ಈ ಸಮೀಕರಣವನ್ನು ಈ ರೀತಿ ಬರ್ಕೊಳ್ಬೋದಾಗತ್ತೆ ಇಪ್ಪತ್ತಾರು ಈಕ್ವಲ್ಸ್ ಎಂಬತ್ತೈದು ಎಂ ಅಂದ್ರೆ ಎಂ ಅನ್ನೋದು ಪ್ರತಿ ಮಾರ್ಬಲ್ನ ಗಾತ್ರ ಆಗಿದೆ ಪ್ಲಸ್ ಇಪ್ಪತ್ತು ಪಾಯಿಂಟ್ ಇಪ್ಪತ್ತು ಬಿಂದು ಒಂಬತ್ತು ಆಗಿದೆ ಈಗ ಮಾರ್ಬಲ್ನ ಒಂದು ಪ್ರತಿ ಮಾರ್ಬಲ್ನ ಒಂದು ಗಾತ್ರ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಈ ಸಮೀಕರಣವನ್ನು ಬಿಡಿಸಬೇಕಾಗಿದೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇಪ್ಪತ್ತು ಬಿಂದು ಒಂಬತ್ತನ್ನು ಸೇರಿಸ್ತಾ ಇದ್ದೇನೆ ಈಗ ನೀವು ಗಮನಿಸೋದಾದರೆ ಇಲ್ಲಿ ಪ್ಲಸ್ ಇಪ್ಪತ್ತು ಬಿಂದು ಒಂಬತ್ತು ಮೈನಸ್ ಇಪ್ಪತ್ತು ಬಿಂದು ಒಂಬತ್ತು ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ನಾವೀಗ ಇಪ್ಪತ್ತಾರಲ್ಲಿ ಇಪ್ಪತ್ತೊಂದು ಹೋಯಿತು ಅಂತ ಹೇಳಿದ್ರೆ ಉಳಿಯುವಂಥದ್ದು ಐದು ಆದರೆ ಇದು ಇಪ್ಪತ್ತೊಂದಕ್ಕಿಂತ ಪಾಯಿಂಟ್ ಒಂದು ಕಡಿಮೆ ಇರೋದ್ರಿಂದ ನಮಗಿಲ್ಲಿ ಉಳಿತಾಯಿರುವಂಥದ್ದು ಐದು ಬಿಂದು ಒಂದು ಸಮ ಎಂಬತ್ತೈದು ಗೋಲಿಗಳ ಗಾತ್ರಕ್ಕೆ ಆಗಿದೆ ಈಗ ಗೋಲಿಗಳ ಗಾತ್ರ ನಮಗೆ ಬೇಕಾಗಿರೋದ್ರಿಂದ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಎಂಬತ್ತೈದರಿಂದ ಭಾಗ ಮಾಡ್ತೇನೆ ಈಗ ಐದು ಪಾಯಿಂಟ್ ಒಂದನ್ನು ನಾವು ಎಂಬತ್ತೈದರಿಂದ ಭಾಗ ಮಾಡಿದ್ವಿ ಅಂತ ಹೇಳಿದ್ರೆ ಅದು ನಮಗೆ ಪ್ರತಿ ಮಾರ್ಬಲ್ನ ಗಾತ್ರವನ್ನು ಕೊಡುತ್ತೆ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಎಂಬತ್ತೈದರಿಂದ ಭಾಗ ಮಾಡ್ತಾ ಇದ್ದೇನೆ ಐದು ಪಾಯಿಂಟ್ ಒಂದನ್ನು ಎಂಬತ್ತೈದರಿಂದ ಭಾಗ ಮಾಡಿದಾಗ ನಮಗೆ ದೊರೆಯುವಂಥದ್ದು ಸೊನ್ನೆ ಬಿಂದು ಸೊನ್ನೆ ಆರು ನಾನು ಇದನ್ನು ಕ್ಯಾಲ್ಕುಲೇಟರ್ ಬಳಸಿ ನಾನು ಈ ಒಂದು ಬೆಲೆಯನ್ನು ಕಂಡುಹಿಡಿದಿದ್ದೇನೆ ನೀವು ಸಹ ಅದನ್ನು ತಾಳೆ ನೋಡಬಹುದಾಗಿರುತ್ತೆ ಹಾಗಾದರೆ ವಿಲಿಯಂ ಬಳಸಿರುವಂತಹ ಗೋಲಿಯ ಪ್ರತಿಯೊಂದು ಗೋಲಿಯ ಗಾತ್ರ ಎಷ್ಟಾಗಿದೆ ಸೊನ್ನೆ ಬಿಂದು ಸೊನ್ನೆ ಆರು ಆಗಿದೆ ಈಗ ನಮಗೆ ಮೊದಲನೇ ಪ್ರಶ್ನೆಗೆ ಉತ್ತರ ದೊರಕಿದೆ ಸೊನ್ನೆ ಬಿಂದು ಸೊನ್ನೆ ಆರು ಪ್ರತಿ ಗೋಲಿಯ ಗಾತ್ರ ಈಗ ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ ವಿಲಿಯಂ ಇನ್ನೂರು ಗೋಲಿಗಳನ್ನ ಬಳಸಿದ್ರೆ ಎಂಬತ್ತೈದು ಗೋಲಿಗಳ ಬದಲಾಗಿ ಇನ್ನೂರು ಗೋಲಿಗಳನ್ನ ಬಳಸಿದ್ರೆ ಆ ಗೋಲಿಯನ್ನು ಬಳಸಿ ಉಳಿದಂತಹ ಜಾಗವನ್ನ ಗಾಜಿನ ಟ್ಯಾಂಕಿನಲ್ಲಿ ಉಳಿದಂತಹ ಜಾಗವನ್ನ ತುಂಬಲು ಎಷ್ಟು ನೀರಿನ ಅಗತ್ಯವಿದೆ ಅವನಿಗೆ ಅಂತ ಹೇಳಿ ಕಂಡಿಡಬೇಕಾಗಿದೆ ನಾವು ಇದನ್ನ ಈ ರೀತಿಯಾಗಿ ಬರ್ಕೊಳ್ಬಹುದಾಗಿದೆ ಅವನು ಬಳಸಿದಂತಹ ಬಳಸಬೇಕಾಗಿರುವಂತಹ ನೀರನ್ನ ಮಾರ್ಬಲ್ ಬಳಸಿರುವಂತಹ ಗೋಲಿಗಳ ಒಂದು ಕಾರ್ಯ ಸಂಬಂಧವಾಗಿ ಹೇಳ್ತಾ ಇದ್ದಾನೆ ಅಂತ ಅಂದರೆ ನೀರನ್ನು ಫಂಕ್ಷನ್ ಆಫ್ ಎಮ್ ಫಂಕ್ಷನ್ ಆಫ್ ಮಾರ್ಬಲ್ಗಳಲ್ಲಿ ಹೇಳೋದಾಯಿತು ಅಂತಂದರೆ ಗಾ ಗಾಜಿನ ತೊಟ್ಟಿಯ ಒಟ್ಟು ಗಾತ್ರ ಅದೆಷ್ಟು ಅಂತ ನಮಗೆ ಗೊತ್ತಿದೆ ಇಪ್ಪತ್ತಾರು ಅದರಲ್ಲಿ ನಾವೇನು ಮಾಡಬೇಕಾಗತ್ತೆ ಮಾರ್ಬಲ್ ಬಳಸಿದನಲ್ಲ ಗೋಲಿಗಳನ್ನು ಬಳಸಿದನಲ್ಲ ಎಷ್ಟು ಗೋಲಿಗಳು ಮತ್ತು ಪ್ರತಿಯೊಂದು ಗೋಲಿಯ ಗಾತ್ರ ಇವೆರಡನ್ನು ಗುಣಿಸಿ ಬರುವಂತಹ ಉತ್ತರವನ್ನು ಇಪ್ಪತ್ತಾರಲ್ಲಿ ಕಳಿಬೇಕಾಗತ್ತೆ ಸೊ ಈಗ ನೋಡೋಣ ಇಲ್ಲಿ ಬಳಸಿರುವಂತಹ ಮಾರ್ಬಲ್ಗಳ ಸಂಖ್ಯೆ ಎಷ್ಟಾಗಿದೆ ಇನ್ನೂರಾಗಿದೆ ಇಪ್ಪತ್ತಾರು ಅನ್ನೋದು ಗಾಜಿನ ತೊಟ್ಟಿಯ ಒಟ್ಟು ಗಾತ್ರ ಇನ್ನೂರು ಎಂಟು ಸೊನ್ನೆ ಬಿಂದು ಸೊನ್ನೆ ಆರು ಇದು ಆರು ಶತಾಂಶಗಳು ಅಂತ ಹೇಳ್ತೀವಿ ಈ ಆರು ಶತಾಂಶಗಳನ್ನ ನಾವೇನಾದ್ರೂ ನೂರರಿಂದ ಗುಣಿಸಿದ್ರೆ ಆರು ಉತ್ತರ ದೊರಕ್ತಾ ಇತ್ತು ಈಗ ಇನ್ನೂರಿಂದ ಗುಣಿಸ್ತಾ ಇರೋದ್ರಿಂದ ನಮಗೆ ದೊರೆಯುವಂತಹ ಉತ್ತರ ಹನ್ನೆರಡಾಗಿದೆ ಆಗಿದೆ ಇಪ್ಪತ್ತಾರಲ್ಲಿ ಹನ್ನೆರಡನ್ನ ಕಳೆದ್ರೆ ಅದು ಹದಿನಾಲ್ಕು ಲೀಟರ್ಗಳು ಆಗಿದೆ ವಿಲಿಯಂ ತನ್ನ ಗಾಜಿನ ತೊಟ್ಟಿಯನ್ನು ಇನ್ನೂರು ಗೋಲಿಗಳಿಂದ ತುಂಬಿದ್ರೆ ಉಳಿದಂತಹ ಜಾಗವನ್ನು ಹದಿನಾಲ್ಕು ಲೀಟರ್ ನೀರಿನಿಂದ ತುಂಬಬೇಕಾಗತ್ತೆ ಹದಿನಾಲ್ಕು ಲೀಟರ್ ನೀರಿನಿಂದ ತುಂಬಬೇಕಾಗತ್ತೆ ಎಂಬುದು ಉತ್ತರ ಆಗಿದೆ